ಎಲ್ಲರಿಗೂ ನಮಸ್ಕಾರ. ಆರಾಮಿದ್ದೀರಿ? ನಾನು ಇವತ್ತು ಸೋರೆಕಾಯಿ ಅಡಿಗೆಗಳನ್ನ ಮಾಡ್ಲಿಕ್ಕತ್ತೀನ್ರಿ. ಸೋರೆಕಾಯಿ ಪಾಯಸ, ಸೋರೆಕಾಯಿ ಪಲ್ಯ, ಸೋರೆಕಾಯಿ ಸಾರ್ನ ಮಾಡ್ಲಿಕ್ಕತ್ತೀನಿ. ಇದನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬರ್ರಿ. ಮೊದಲಿಗೆ ಸೋರೆಕಾಯಿ ಸಾರ್ನ ಮಾಡೋಣ್ರಿ. ಇವಾಗ ಕಡಲೆಬೇಳೆನ ಸ್ವಚ್ಛಂಗ ತೊಳೆದು ಕುದಿಲಿಕ್ಕೆ ಹಾಕ್ಬೇಕ್ರಿ.
ಸೋರೆಕಾಯಿನ ಸ್ವಚ್ಛಗೆ ತೊಳೆದು ಕತ್ತರಿಸ್ಕೋಬೇಕ್ರಿ. ಸೋರೆಕಾಯಿ ಸರಿ ಐತಾ ಇಲ್ಲ ಅಂತ ಒಂದ್ ಸ್ವಲ್ಪ ತಿಂದ್ ನೋಡಿ ಚೆಕ್ ಮಾಡ್ಕೊಳ್ಬೇಕಾಗತ್ರಿ. ಇದು ವಿಷ ಇಲ್ಲ, ಹಾಗಾಗಿ ಇದನ್ನ ಕತ್ತರಿಸ್ಕೊಳ್ತಾ ಇದೀನ್ರಿ. ಈ ರೀತಿ ಸಿಪ್ಪೆ ತೆಗೆದ ಮೇಲೆ ಸಣ್ಣಗೆ ಇದನ್ನ ಕಟ್ ಮಾಡ್ಕೊಳ್ಬೇಕ್ರಿ. ಬೀಜ ಬಲ್ತಿತ್ತಂದ್ರೆ ಬೀಜ ತೆಗೆದು ಕಟ್ ಮಾಡ್ಕೊಳ್ಬೇಕು, ಎಳೆದಿತ್ತಂದ್ರೆ ಹಾಗೆ ಕಟ್ ಮಾಡ್ಕೊಳ್ಬೇಕ್ರಿ. ಇದು ನಾ ತಗೊಂಡಂತ ಸೋರೆಕಾಯಿ ಎಳೆದಿದೆ, ಹಾಗಾಗಿ ನಾನು ಕಟ್ ಮಾಡ್ಕೊಳಕತ್ತೀನ್ರಿ. ಸೋರೆಕಾಯಿನ ಇಷ್ಟು ಸಣ್ಣಗೆ ಹೆಚ್ಚಿಕೊಂಡು ಕುದೇ ಬೇಳೆಗೆ ಹಾಕಿ ಕುದಿಸ್ಕೊಳ್ಬೇಕ್ರಿ. ಉಪ್ಪು, ಅರಿಶಿನ, ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕಲಸ್ಕೊಂಡು ಕುದಿಲಿಕ್ಕೆ ಬಿಡೋಣ್ರಿ. ಸೋರೆಕಾಯಿ ಸಾರಿಗೆ ಜೀರಿಗೆ ಮತ್ತು ಕೊತ್ತಂಬರಿ ಕಾಳನ್ನ ಹಾಕಿ ಸಣ್ಣಗೆ ಕುಟ್ಟಿ ಪುಡಿ ಮಾಡಿ ಇಟ್ಕೊಳ್ಬೇಕ್ರಿ. ಕಡಲೆಬೇಳೆ ಸೋರೆಕಾಯಿ ಬೆಂದಿದೆ, ಇವಾಗ ಬ್ಯಾಳೆಗುಂಡ್ ತಗೊಂಡು ಮಗಿಸ್ಕೊಳ್ಬೇಕ್ರಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕೊಳ್ತಾ ಇದ್ದೀನ್ರಿ. ಸಾಸಿವೆ ಜೀರಿಗೆ ಚಟಪಟ ಆದ್ಮೇಲೆ ಕರಿಬೇವನ್ನು ಹಾಕೊಳ್ಬೇಕ್ರಿ. ಈರುಳ್ಳಿನ ಸ್ವಲ್ಪ ಹೊತ್ತ ಹುರ್ಕೊಳ್ಬೇಕು ಎಣ್ಣೆಯಲ್ಲಿ. ಶುಂಠಿ ಮತ್ತು ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಟೊಮೊಟೊ, ಇದನ್ನ ನಾವು ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಬೇಕ್ರಿ. ಕುಟ್ಟಿ ಪುಡಿ ಮಾಡಿದ ಮಸಾಲೆನ ಹಾಕೊಳ್ಬೇಕ್ರಿ. ಇವಾಗ ಕುದಿಸಿದ ಕಡಲೆಬೇಳೆ ಮತ್ತು ಸೋರೆಕಾಯಿನ ಹಾಕೊಳ್ಬೇಕ್ರಿ. ಖಾರದ ಪುಡಿ,
ಇವಾಗ ನೀರ್ ಹಾಕೊಂಡು ಕುದಿಲಿಕ್ಕೆ ಬಿಡೋಣ್ರಿ. ನೋಡಿ ಇಷ್ಟು ತೆಳು ಮಾಡ್ಕೊಂಡು ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ಇಟತನ ಸಾರ್ ಮಾಡೋದ್ ಹೆಂಗ ಅಂತ ನೋಡಿದ್ರಿ. ಇವಾಗ ಸೋರೆಕಾಯಿ ಪಲ್ಯನ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ. ಗಡಿಗೆ ಬಿಸಿ ಆದ್ಮೇಲೆ ಎಣ್ಣೆನ ಹಾಕೊಳ್ಬೇಕ್ರಿ. ಇವಾಗ ಸಾಸಿವೆ ಮತ್ತ ಜೀರಿಗೆನ ಹಾಕೊಳಕತ್ತೀನ್ರಿ. ಕರಿಬೇವು, ಈರುಳ್ಳಿ, ಹಾಕಿ ಸ್ವಲ್ಪ ಕೈ ಹಾಕ್ಸ್ಕೊಳ್ಬೇಕ್ರಿ. ಟೊಮೊಟೊ ಉಪ್ಪು ಕರಪುಡಿ ಅರ್ಶಿನ ಇವೆಲ್ಲ ಹಾಕಿ ಒಂದ್ಸರಿ ಕಲಸ್ಕೊಳ್ಬೇಕ್ರಿ. ಈ ರೀತಿ ಕೈ ಹಾಸ್ಕೊಂಡ ನಂತರ ಎಷ್ಟಿತ್ತೆ ಅಂತ ಸೋರೆಕಾಯಿನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕ್ರಿ. ಸ್ವಲ್ಪ ನೀರ್ ಹಾಕೊಂಡು ಪಲ್ಯನ ಕುದಿಲಿಕ್ಕೆ ಬಿಡೋಣ್ರಿ. ಸಾರ್ ಇವಾಗ ಕುದ್ದು ಘಮ ಘಮ ಅಂತ ವಾಸನೆ ಬರ್ಲಿಕ್ಕತ್ತೈತ್ರಿ. ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕೆಳಗಿಳಿಸ್ಕೊಳ್ತೀನಿ. ಈಗ ಪಲ್ಯ ಕುದ್ದೈತ್ರಿ, ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕೆಳಗಿಳಿಸ್ಕೊಳಕತ್ತೀನ್ರಿ. ಇಷ್ಟೊತ್ತನ ಸೋರೆಕಾಯಿ ಪಲ್ಯನ ಯಾವ ರೀತಿ ಹೆಂಗ್ ಮಾಡೋದಂತ ನೋಡಿದ್ರಿ. ಇವಾಗ ಸೋರೆಕಾಯಿ ಪಾಯಸನ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ. ಮೊದ್ಲ ಸೋರೆಕಾಯಿನ ಹಾಕೊಳ್ಳೋಣ್ರಿ. ಸೋರೆಕಾಯಿ ಮುಳುಗುವಷ್ಟು ನೀರನ್ನ ಹಾಕಿ ಬೇಯಿಸ್ಕೋಬೇಕ್ರಿ. ಪಾಯಸಕ್ಕಂತ ಹೇಳಿ ಅಕ್ಕಿನ ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಂಡಿದ್ನೆ, ಇವಾಗ ಅದನ್ನ ರುಬ್ಕೊಂಡು ಬರೋಣ ಬರ್ರಿ. ಈ ರೀತಿ ಸಣ್ಣಗೆ ರುಬ್ಕೊಂಡು ಒಂದ್ ಬಟ್ಲಿಗೆ ತಕೊಳ್ಬೇಕ್ರಿ. ಎರ್ಜಿದ ಹಸೆ ಕೊಬ್ಬರಿನ ಹಾಕಿ ರುಬ್ಕೊಳ್ಬೇಕ್ರಿ. ರುಬ್ಬಿದ ಕೊಬ್ಬರಿನ ಇದರಲ್ಲಿ ಹಾಕಿ ಹಾಲನ್ನ ತೆಗಿಬೇಕ್ರಿ. ಸೋರೆಕಾಯಿ ಬೆಂದಿದೆ, ಈಗ ಆರ್ಗಾನಿಕ್ ಬೆಲ್ಲನ ಹಾಕೊಳ್ತಾ ಇದ್ದೀನಿ. ಅರ್ಧ ಕೆಜಿಯಷ್ಟು ಬೆಲ್ಲದ ಪುಡಿನ ಹಾಕಿ ಕೈ ಆಡಿಸ್ತಾ ಇದ್ದೀನಿ.
ಪಾಯಸಕ್ಕೆ ಏಲಕ್ಕಿ ಕಾಯಿನ ಕುಟ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕೊಂಡಾದ್ಮೇಲೆ ಕಾಯಿಹಾಲನ್ನ ಹಾಕೊಳ್ಬೇಕ್ರಿ. ಕಾಯಿಹಾಲ ಹಾಕೊಂಡು ಕಡಿಮೆ ಉರಿಯಲ್ಲಿ ಒಂದ್ 5 ನಿಮಿಷ ಬೇಯಿಸ್ಕೊಂಡು ಕೆಳಗೆ ಬೀಸ್ಕೊಳ್ಬೇಕ್ರಿ. ಕತ್ತರಿಸಿರುವ ಬಾದಾಮಿ, ಒಣದ್ರಾಕ್ಷಿ, ಗೋಡಂಬಿನ ತುಪ್ಪದಲ್ಲಿ ಹಾಕಿ ಹುರ್ಕೊಳ್ಬೇಕ್ರಿ. ತುಪ್ಪ ತುಪ್ಪ ಬಿಸಿ ಆದ್ಮೇಲೆ ಬಾದಾಮಿನ ಹಾಕೊಳ್ತಾ ಇದ್ದೀನಿ. ಹಾಗೇನೆ ಗೋಡಂಬಿ, ಒಣದ್ರಾಕ್ಷಿ ಹಾಕಿದ್ನ ಕಡಿಮೆ ಉರಿಯಲ್ಲಿ ಹುರ್ಕೊಳ್ಬೇಕ್ರಿ. ದ್ರಾಕ್ಷಿ ಸ್ವಲ್ಪ ಉಪ್ಪುವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ದ್ರಾಕ್ಷಿನ ಇಷ್ಟು ಹುರ್ಕೊಂಡ ನಂತರ ಪಾಯಸಕ್ಕೆ ಹಾಕೊಳ್ಬೇಕ್ರಿ. ಇಷ್ಟೆಲ್ಲ ಹಾಕಿದ್ಮೇಲೆ ಸೋರೆಕಾಯಿ ಪಾಯಸ ತಯಾರಾಯ್ತು ನೋಡ್ರಿ. ಊಟ ಮಾಡ್ಲಿಕ್ಕೆ ಊಟ ಮಾಡಿ. ಸೋರೆಕಾಯಿಯಿಂದ ಮಾಡುವಂತ ಅಡಿಗೆಗಳು ತುಂಬಾನೇ ರುಚಿಯಾಗಿರ್ತವೆ. ನೀವು ಸಹಿತ ಮನೆಯಲ್ಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಎಲ್ರು ಊಟ ಮಾಡಂ ಬರ್ರಿ.